ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ, ಮಹಾನಸ ಆಯುರ್ವೇದ ತಂಡದಿಂದ. ಈ ವಾರ ಶರದ್ ಋತುವಿನ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತಿದ್ದೀವಿ. ಈ ಋತುವಿನಲ್ಲಿ ಯಾವ್ದ್ಯಾವ್ದನ್ನ ಉಪಯೋಗಿಸ್ಕೋಬೇಕು, ಯಾವ್ದನ್ನ ಯಾವ ರೀತಿ ಬಳಸ್ಬೇಕು, ಇದ್ರ ಬಗ್ಗೆ ಸುಮಾರು ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ಸೊ ಈ ವಿಷಯದಲ್ಲಿ ನಾವು ನಿಮ್ಗೆ ಹೆಸರು ಕಾಳು ಬಗ್ಗೆ ತಿಳಿಸ್ಕೊಟ್ವಿ, ಬಾರ್ಲಿ ಬಗ್ಗೆ ತಿಳಿಸ್ಕೊಟ್ವಿ, ದಾಸವಾಳ ಆಯ್ತು, ಜೊತೆಗೆ ಕರ್ಪೂರವಲ್ಲಿ ಅಂದ್ರೆ ದೊಡ್ಡಪತ್ರೆ ಬಗ್ಗೆ ಕೂಡ ತಿಳಿಸ್ಕೊಟ್ವಿ. ಇವತ್ತು ನಾವು ನಿಮ್ಗೆ ಹೆಚ್ಚಿನ ವಿಷಯ ತಿಳಿಸ್ಕೊಡೋದು ಬಂದು ಗರಿಕೆಯ ಹುಲ್ಲಿನ ಬಗ್ಗೆ. ಇದು ಹೆಸರೇ ಹೇಳೋ ಹಾಗೆ ಇದು ಹುಲ್ಲಿನ ಜಾತಿಗೆ ಸೇರಿದ್ದು ಈ ಗರಿಕೆ ಹುಲ್ಲು. ಅದರಲ್ಲೂ ಗಣೇಶನ್ಗೆ ಇದು ಬಹಳ ಶ್ರೇಷ್ಠ ಅಲ್ವಾ? ನಾವು ಗಣೇಶನ್ ಪೂಜೆ ಮಾಡ್ತೀವಿ, ಅಥವಾ ಗಣೇಶ ಹಬ್ಬ ಇಲ್ಲ ಸಂಕಷ್ಟಿ, ಪ್ರತಿ ಸಲನು ಈ ಗರಿಕೆ ಹಾರ ಹಾಕ್ತಿವಿ, ಅಥವಾ ಈ ಗರಿಕೆನ ಇಟ್ಟು ಸಗಣಿನಲ್ಲಿ ಮೂರ್ತಿನಲ್ಲಿ ಈ ಗರಿಕೆನ ಇಡ್ತೀವಿ. ಅಂದ್ರೆ ಗಣೇಶನ ಪ್ರತಿರೂಪ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ. ಇದಕ್ಕೆ ಕಾರಣ ಅಂದ್ರೆ ಮೈಥೊಲಾಜಿಕಲಿ ಒಂದು ಸ್ಟೋರಿ ಇದೆ, ಅದು ನೀವು ಸಾಕಷ್ಟು ಜನ ಕೇಳಿರ್ತೀರ. ಗಣೇಶ ಅನಲಾಸುರ ಅನ್ನೋ ಒಂದು ಒಬ್ಬ ರಾಕ್ಷಸನ ಅಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಅವನ್ ಬಾಯಲ್ಲಿ ಬೆಂಕಿನ ಜಾಸ್ತಿ ಉಗುಳ್ತಾ ಇದ್ದಾಗ ತಡಿಯಕ್ಕಾಗ್ದಲೆ ಅವನನ್ನ ನುಂಗ್ಬಿಡ್ತಾನೆ, ಬೇರೆ ದಾರಿ ಕಾಣಿಸ್ತಾನೆ. ಸೊ ಅಂತ ಸಮಯದಲ್ಲಿ ಗಣೇಶನ್ಗೆ ಮೈ ತುಂಬಾ ಉರಿ ಬಿಸಿ ಶುರುವಾದಾಗ ಏನೇ ಮಾಡಿದ್ರು ಕಡಿಮೆ ಆಗಲ್ಲ, ಮಳೆ ಬಂದು ವರುಣ ಬಂದು ಮಳೆ ಸುರಿಸಿದ್ರು ಕಡಿಮೆ ಆಗಲ್ಲ, ಯಾರು ಯಾವ್ದೇ ಈ ರೀತಿನಲ್ಲಿ ಏನ್ ಮಾಡಿದಾಗೂ ಕಡಿಮೆ ಆಗಲ್ಲ. ಆಗ ಕೆಲವು ಋಷಿಗಳು 21 ಗರ್ಕೆನ ಅವ್ರ ಕೈಯಲ್ಲಿ ಹಿಡ್ಕೊಂಡ್ ಬಂದು ಗಣೇಶನ್ಗೆ ಕೊಟ್ಟಾಗ ಅದು ಪೂರ್ತಿ ಕಡಿಮೆ ಆಯ್ತು ಅಂತ ಒಂದು ಸ್ಟೋರಿ ಇದೆ. ಇನ್ನ 2-3 ಸ್ಟೋರಿ ಸಾಕಷ್ಟು ಇದೆ. ಆದ್ರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಬಿಸಿ ಅಥವಾ ಉರಿ ಏನಿದೆ ಅದನ್ನ ಕಡಿಮೆ ಮಾಡೋ ಶಕ್ತಿ ಈ ಗರಿಕೆನಲ್ಲಿದೆ. ಅದಕ್ಕೋಸ್ಕರ ನಾನು ಈ ಕಥೆನ ನಿಮ್ಗೆ ಹೇಳಿದ್ದು. ಈ ಗರಿಕೆನ ದೂರ್ವ ಅಂತ ಸಂಸ್ಕೃತದಲ್ಲಿ ಕರಿತೀವಿ, ಇದನ್ನ ಬರ್ಮುಡಾ ಗ್ರಾಸ್ ಅಂತ ಕೂಡ ಕರೀತಾರೆ. ಇದಕ್ಕೆ ಲ್ಯಾಟಿನ್ ನೇಮ್ ಬಂದು ಸೈನೋಡನ್ ಡ್ಯಾಕ್ಟಿಲಾನ್ ಅಂತ. ನಾ ಹೇಳ್ದ ಹಾಗೆ ಇದೊಂದು ಹುಲ್ಲಿನ ಜಾತಿಗೆ ಸೇರಿದ್ದು, ಇದು ಭೂಮಿ ಮೇಲೆ ಹರಡ್ಕೊಂಡು ಬೆಳೀತಾ ಹೋಗುತ್ತೆ. ಇದೊಂದು ಮ್ಯಾಕ್ಸಿಮಮ್ ಒಂದು 30 ಸೆಂಟಿಮೀಟರ್ ಉದ್ದ ಬೆಳೆದ್ರೆ ಹೆಚ್ಚು, ಅದಕ್ಕೂ ಹೆಚ್ಚು ಇದು ಬೆಳೆಯೋದಿಲ್ಲ. ಜೊತೆಗೆ ಇದು ಎಲ್ಲಿ ಹುಲ್ ಬೆಳೀತಾ ಹೋಗುತ್ತೆ ಅಲ್ಲಿ ತಾನಾಗೆ ಬೆಳೀತಾ ಹೋಗುತ್ತೆ. ನೀವು ಇದನ್ನ ಸಪರೇಟ್ ತಂದು ನೆಡಬೇಕು ಆ ರೀತಿ ಯಾವುದು ಕೂಡ ಬೇಕಾಗಿಲ್ಲ. ಮತ್ತೆ ಇಂಡಿಯನ್ ಕ್ಲೈಮೇಟ್ಗೆ ಎಲ್ಲಾ ಟೆಂಪರೇಚರ್ಗೂ ಬೆಳೆಯೋ ಶಕ್ತಿ ಈ ಗರಿಕೆಗಿದೆ. ಸೊ ಈ ಗರಿಕೆ ಮಹತ್ವ ನಾ ಹೇಳ್ದ ಹಾಗೆ ಉರಿ ಅಥವಾ ಒಂಥರ ಬಿಸಿ ಆಗುವಂತ, ಜೊತೆಗೆ ಕಣ್ಣಿನ ತೊಂದರೆ ಇದ್ರೆ, ಯೂಟ್ರಸ್ ತೊಂದರೆ ಇದ್ರೆ, ಚರ್ಮದ ತೊಂದರೆ ಇದ್ರೆ, ಇಲ್ಲ ಈ ಕನ್ವಲ್ಷನ್ಸ್ ಅಂತೀವಿ ಅಂದ್ರೆ ಫಿಟ್ಸ್ ಬರುತ್ತಲ್ಲ, ಆ ಸಮಸ್ಯೆ ಕೂಡ ಇದು ಬಹಳ ಉಪಯೋಗ ಆಗುತ್ತೆ. ಸಿಂಪಲ್ ಆಗಿ ಈಗ ಮಕ್ಳು ಆಟ ಆಡ್ತಿರ್ತಾರೆ, ಬಿದ್ದೋಗ್ತಾರೆ, ಗಾಯ ಆಯ್ತು, ಅಥವಾ ಬೇರೆ ಯಾವ್ದೇ ರೀತಿಯಾದ ಗಾಯ ಆದ ಕೂಡ ರಕ್ತ ಬರ್ತಿದ್ದಾಗ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಬಿಟ್ಟು ಆ ಜಾಗಕ್ಕೆ ಹಚ್ಬಿಟ್ರೆ ರಕ್ತ ಬರೋದು ನಿಲ್ಲುತ್ತೆ, ಗಾಯ ಕೂಡ ಬೇಗ ವಾಸಿ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ರಕ್ತ ಬರುವಂತ ಯಾವ್ದೇ ತೊಂದರೆ ಇರ್ಲಿ, ಈ ಬ್ಲೀಡಿಂಗ್ ಪೈಲ್ಸ್ ಇರ್ಲಿ, ಅಥವಾ ಮೋಷನ್ ಅಲ್ಲಿ ರಕ್ತ ಹೋಗುವಂತದ್ದು ರಕ್ತಾತಿಸಾರ ಅಂತ ಹೇಳ್ತೀವಲ್ಲ, ಅಂತ ಸಮಯದಲ್ಲಿ ಕೂಡ ಇದರ ರಸಾನ ಅಥವಾ ಇದರ ಕಷಾಯನ ಪ್ರತಿನಿತ್ಯ ಕುಡಿತಾ ಹೋಗೋದ್ರಿಂದ ಅದನ್ನು ಕಡಿಮೆ ಮಾಡ್ಬೋದು. ಮೂಗಲ್ ಏನಾದ್ರು ರಕ್ತ ಸೋರ್ತಾ ಇದ್ರೆ ಇದರ ರಸಾನ ತೆಗೆದು ಮೂಗಲ್ಲಿ ಡ್ರಾಪ್ಸ್ ತರ ಹಾಕಿದ್ರೆ ಅದು ಕೂಡ ತಕ್ಷಣ ಕಡಿಮೆ ಆಗ್ಬಿಡುತ್ತೆ. ಜೊತೆಗೆ ಈ ಸೀಸನ್ ಅಲ್ಲಿ ಕಂಜಂಕ್ಟಿವೈಟಿಸ್ ಅಂದ್ರೆ ಕಣ್ಣಿನ ತೊಂದರೆ ಹೆಚ್ಚಾಗಿ ಬರುತ್ತೆ, ಅದರಲ್ಲೂ ಕಣ್ಣು ಕೆಂಪಾಗುವಂಥದ್ದು, ಉರಿ ಆಗುವಂಥದ್ದು, ನೆವೆ ಆಗುವಂಥದ್ದು, ಅಂಥದ್ದು ಕೂಡ ಇದರ ರಸದ ಡ್ರಾಪ್ಸ್ ಅನ್ನ ನಾವು ಅಂದ್ರೆ ಐ ಡ್ರಾಪ್ಸ್ ತರ ದಿನಕ್ಕೊಂದ್ 2 ಸಲ ಒಂದ್ 3 ದಿನ ಉಪಯೋಗಿಸ್ತಾ ಹೋದ್ರೆ ಕಣ್ಣಿಂದ ಆ ಸಮಸ್ಯೆನ ಕೂಡ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದಷ್ಟೇ ಅಲ್ಲದೆ ನಾನು ಹೇಳಿದೆ ಫಿಟ್ಸ್ ಅಲ್ಲಿ ಕೂಡ ಇದರ ಕಷಾಯ ತುಂಬಾ ಸಹಾಯ ಆಗುತ್ತೆ ಅಂತ. ಹಾಗೆ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇರೋರ್ಗೆ, ಎಮೋಷನಲಿ ಸ್ಟ್ರೆಸ್ ಇರೋರ್ಗೆ, ತುಂಬಾ ಜನ ಸೈಕಲಾಜಿಕಲಿ ತುಂಬಾ ಮೆಡಿಸನ್ಸ್ ಎಲ್ಲ ತಗೋತಾ ಇರ್ತಾರೆ, ಅಂತ ಅವ್ರು ಕೂಡ ಇದ್ರ ಕಷಾಯನ ಪ್ರತಿನಿತ್ಯ ಕುಡಿಯೋದ್ರಿಂದ ಅದರಿಂದ ಹೊರಗಡೆ ಬರೋದಕ್ಕೆ ಕೂಡ ಅವ್ರಿಗೆ ಸಹಾಯ ಆಗುತ್ತೆ. ಇದರ ಜೊತೆಗೆ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ, ಅತಿ ಹೆಚ್ಚು ರಕ್ತಸ್ರಾವ ಆಗ್ತಿದ್ದಾಗ, ಇಲ್ಲ ಗರ್ಭಕೋಶ ಜಾರಿದ್ದಾಗ, ಗರ್ಭಕೋಶ ತೊಂದ್ರೆ ಬೇರೆ ಏನಾದ್ರು ಇದ್ರು ಕೂಡ ಅಂತ ಸಮಯದಲ್ಲೂ ಕೂಡ ನಾವ್ ಇದನ್ನ ಸುಮಾರಷ್ಟು ಅಂದ್ರೆ ಲೇಪ ತರ ಉಪಯೋಗಿಸ್ಕೋತೀವಿ, ಜೊತೆಗೆ ಇಂಟರ್ನಲಿ ಇದ್ರ ರಸ ಕೊಡ್ತೀವಿ. ಇದ್ರದೇ ಮಾಡಿರುವಂತಹ ಸಾಕಷ್ಟು ಮೆಡಿಸನ್ಸ್ ಬರುತ್ತೆ, ಆ ಮೆಡಿಸನ್ ಅನ್ನ ಕೊಡ್ತಾ ಹೋಗ್ತೀವಿ. ಜೊತೆಗೆ ಯೂರಿನರಿ ಡಿಸಾರ್ಡರ್ಸ್ ಅಲ್ಲಿ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಉರಿ ಮೂತ್ರ ಅಥವಾ ಮೈ, ನಾ ಹೇಳ್ದಾಗೆ ಮೈ ಎಲ್ಲ ಉರಿ ಆಗುವಂತದ್ದು, ಪಿತ್ತ ಆಸಿಡಿಟಿ ಹೆಚ್ಚಾದಾಗ, ಅಂತ ಸಮಯದಲ್ಲಿ ಕೂಡ ಇದರ ರಸ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಸೊ ಈ ಗರ್ಕೆ ರಸ ಇಷ್ಟೆಲ್ಲ ಅಲ್ದಲೆ ಈ ಚೇಳು ಕಚ್ಚುತ್ತಲ್ಲ, ಚೇಳಿನ ವಿಷಕ್ಕೆ ಕೂಡ ಇದನ್ನ ಎಷ್ಟೋ ಸಲ ಆಂಟಿಡೋಟ್ ಆಗಿ ಉಪಯೋಗಿಸ್ತಾರೆ ಈ ಗರ್ಕೆ ರಸನ. ಸೊ ಹಾಗಾಗಿ ಎಷ್ಟೆಲ್ಲ ಈ ಗರ್ಕೆಗೆ ಅಂದ್ರೆ ಮಹತ್ವ ಇದೆ ಅಂದ್ರೆ, ನಾವಿದನ್ನ ಬರೇ ಗಣೇಶನ್ ಪೂಜೆಗಷ್ಟೇ ಇಟ್ಬಿಟ್ಟು ಬಿಸಾಕ್ಬಿಡ್ತೀವಿ, ನಾವು ಮತ್ತೆ ಅದನ್ನ ಉಪಯೋಗ್ಸಕ್ಕೆ ಹೋಗಿರೋದಿಲ್ಲ. ಸೊ ಹಾಗಾಗಿ ಇನ್ ಮುಂದೆ ತಪ್ಪದೆ ಇದನ್ನ ಪೂಜೆ ಮಾಡಿದಾದ್ಮೇಲೆ ಇದನ್ನ ತಗೊಂಡು ನೀವು ಒಣಗಿಸಿ ಪುಡಿ ಮಾಡಿ ಉಪಯೋಗಿಸ್ಕೋಬಹುದು, ಇಲ್ಲ ಫ್ರೆಶ್ ಇದ್ದಾಗೆ ಅದರ ರಸ ತೆಗೆದು ಕೂಡ ನೀವು ಉಪಯೋಗಿಸ್ಕೋಬಹುದು.
ಹೇಗೆ ಉಪಯೋಗಿಸ್ಕೋಬಹುದು ಇದನ್ನ ಅನ್ನೋದಾದ್ರೆ, ನಾ ಹೇಳ್ದಾಗೆ ಇದನ್ನ ನೀರಲ್ಲಿ ಅಂದ್ರೆ ಒಣಗಿದ್ರೆ ಇದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ತರ ಮಾಡಿ ಕುಡಿಬಹುದು. ಫ್ರೆಶ್ ಆಗಿದ್ರೆ ಇದನ್ನ ಚೆನ್ನಾಗಿ ಜಜ್ಜಿ ಅಥವಾ ಮಿಕ್ಸಿನಲ್ಲಿ ಹಾಕಿ ಇದರ ರಸನ ತೆಗೆದು ನಾವ್ ಅದನ್ನ ಕುಡಿಬಹುದು. ಇಲ್ಲ ಅಂದ್ರೆ ಈ ಗರ್ಕೆನಲ್ಲಿ ಮಜ್ಜಿಗೆ ಅಂತ ಹೇಳ್ತೀವಿ, ಗರ್ಕೆ ಮಜ್ಜಿಗೆ ಅಂತ. ನೀವು ಮಿಕ್ಸಿನಲ್ಲೇ ಮೊಸರು, ಈ ಗರ್ಕೆ ಹುಲ್ಲು, ಸ್ವಲ್ಪ ಉಪ್ಪು, ಅದು ಸೈಂಧವ ಉಪ್ಪು, ಮತ್ತೆ ಜೀರಿಗೆ ನೀವು ಹಾಕಿ ಚೆನ್ನಾಗಿ ಕಡದ್ಬಿಟ್ಟು ಅದನ್ನ ನೀವು ಸೋರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಕುಡಿದ್ರೆ ಈ ಗರ್ಕೆ ಮಜ್ಜಿಗೆ ಬಹಳ ತಂಪು ಮಾಡುತ್ತೆ ದೇಹಕ್ಕೆ. ಮತ್ತೆ ಇದು ಯಾವ್ದೇ ರೀತಿಯಾದಂತ ಈಗ ನಾನು ಹೇಳಿರುವಂತ ಯಾವ್ದೇ ರೀತಿ ತೊಂದರೆ ಇದ್ರು, ಹರ್ಪಿಸ್ ಇದ್ರು, ಸರ್ಪಸುತ್ತಿದ್ರು ಕೂಡ ಇದು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ. ಇಲ್ಲ ಅಂದ್ರೆ ನೀವು ಸಾರಿ ಮಿಕ್ಸಿನಲ್ಲಿ ಇದನ್ನ ಚೆನ್ನಾಗಿ ರಸ ತೆಕ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣ ಹಿಂಡಿ, ಇದಕ್ಕೊಂಚೂರು ಜೀರಿಗೆ ಪುಡಿ ಮತ್ತೆ ಕಾಳು ಮೆಣಸಿನ ಪುಡಿ ಹಾಕಿ ಕುಡಿಯೋದ್ರಿಂದ ಕೂಡ ಈ ಗರ್ಕೆ ರಸ ಅಂದ್ರೆ ಗರ್ಕೆ ಜ್ಯೂಸ್ ಅದು ಗ್ರೀನ್ ಕಲರ್ ಬರುತ್ತೆ, ಮಕ್ಕಳಿಗೆ ನೋಡಕ್ಕೂ ಚೆನ್ನಾಗಿರುತ್ತೆ, ಕುಡಿಯಕ್ ಕೂಡ ಅಷ್ಟೇ ರುಚಿ ಹೆಚ್ಚಾಗಿರುತ್ತೆ. ಸೊ ಈ ರೀತಿ ಗರ್ಕೆದು ಸಾಕಷ್ಟು ರೀತಿ ಬಳಕೆ ನಾವು ಮಾಡ್ಕೋಬಹುದು, ಅಂದ್ರೆ ಸಾಕಷ್ಟು ಕಾಯಿಲೆಗೆ ಬಳಸ್ಕೋಬಹುದು. ಏನೂ ಇಲ್ಲ, ಏನು ತೊಂದರೆ ಇಲ್ಲ ಅನ್ನೋದಾದ್ರೆ ಈ ಶರದ್ ಋತುವಿನಲ್ಲಿ ವಾರಕ್ಕೊಂದು 3 ಸಲ ಈ ಗರ್ಕೆ ರಸನೋ ಜ್ಯೂಸ್ ಫಾರ್ಮಲ್ಲೋ ಇಲ್ಲ ಮಜ್ಜಿಗೆ ಫಾರ್ಮಲ್ಲೋ ಇಲ್ಲ ನೀರಲ್ಲಿ ಕುದಿಸಿ ಅದ್ರ ಕಷಾಯ ಕುಡಿಯೋ ಫಾರ್ಮಲ್ಲೋ ನಾವು ಮಾಡ್ತಾ ಹೋದ್ರೆ ಈ ಶರದ್ ಋತುವಿನ ಪಿತ್ತಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ, ತಲೆನೋವು, ತಲೆ ಸುತ್ತು, ಕಣ್ಣಿನ ತೊಂದರೆ, ವಾಂತಿ ಬರುವಂತದ್ದು, ಮತ್ತೆ ಚರ್ಮದ ಕಾಯಿಲೆಗಳು ಯಾವುದು ಬರ್ದಲೇ ಇರೋ ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ಸ್ಟಾರ್ಟಿಂಗ್ ಶರದ್ ಋತು ಬಗ್ಗೆ ಮಾತಾಡ್ತಾ ಇದ್ದ ಹೇಳ್ತಿದ್ವಿ, ಪಿತ್ತ ಅನ್ನೋದು ಹೆಚ್ಚಾಗೋದ್ರಿಂದ ಬಿ ಪಿ ಇರೋರ್ಗೆ ಜಾಸ್ತಿ ಆಗುತ್ತೆ, ಎಷ್ಟೋ ಜನ ಇಲ್ದಲೇ ಇರೋರ್ಗೆ ಕಾಣಿಸ್ಕೊಳುತ್ತೆ ಈ 2 ತಿಂಗಳಲ್ಲಿ. ಸೊ ಹಾಗಾಗಿ ಈ ಗರ್ಕೆ ಮಜ್ಜಿಗೆ ಕುಡಿತಾ ಹೋದ್ರೆ ಅದು ಕೂಡ ಏನು ತೊಂದರೆ ಆಗ್ದಲೇ ಇರೋ ಹಾಗೆ ನಾವು ಕಾಪಾಡ್ಕೋಬಹುದು. ಇಷ್ಟು ಮಾಡ್ತಾ ಹೋಗೋದ್ರಿಂದ ಈ ಶರದ್ ಋತುಚರ್ಯನ ಸರಿಯಾಗಿ ನೀವು ಪಾಲಿಸ್ತಾ ಹೋದ್ರೆ, ಜೊತೆಗೆ ದಿನಚರ್ಯದ ಆಕ್ಟಿವಿಟಿಗಳೆಲ್ಲ ನೀವು ಮಾಡ್ತಾ ಹೋದ್ರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡ್ಕೋಬಹುದು. ಇನ್ನ ರೋಗ ನಿರೋಧಕ ಶಕ್ತಿ ಅಂತ ಬಂದಾಗ ನಾವು ಪ್ರತಿನಿತ್ಯ ನಿಮ್ಗೆ ಹೇಳುವಂತದ್ದು ಮಹಾನಸ ಆಯುರ್ವೇದ ತಂಡದಿಂದ ನಾವು ತಂದಿರುವಂತಹ ಈ ಆರೋಗ್ಯ ಕಿಟ್ ಅನ್ನುವಂಥದ್ದು. ಈ ಆರೋಗ್ಯ ಕಿಟ್ ಅಲ್ಲಿ ಒಟ್ಟು 5 ಪ್ರಾಡಕ್ಟ್ಸ್ ಇದೆ. ಈ 5 ಪ್ರಾಡಕ್ಟ್ಸ್ ನ ಪ್ರತಿನಿತ್ಯ ಉಪಯೋಗಿಸ್ತಾ ಬರೋ ಆದ್ರಿಂದ ಇದು ಇಮ್ಯುನಿಟಿನ ಹೆಚ್ಚು ಮಾಡುತ್ತೆ. ಈ ಇಮ್ಯುನಿಟಿ ಅನ್ನೋದು ಹೆಚ್ಚಾಗ್ತಾ ಹೋದಾಗ ನಾವು ಯಾವುದೇ ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಅದರ ಕಾಯಿಲೆಗಳಿಂದ ದೂರ ಇರೋದಕ್ಕೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ಸೊ ಇದ್ರಲ್ಲಿರುವಂತಹ 5 ಪ್ರಾಡಕ್ಟ್ಸ್ ಅಲ್ಲಿ ಮೊದಲನೇದಾಗಿ ಇದ್ರಲ್ಲಿ ಇರುವಂತದ್ದು ಈ ಹರ್ಬಲ್ ಸ್ಟೀಮ್ ಅಂತ. ಈ ಹರ್ಬಲ್ ಸ್ಟೀಮ್ ಅನ್ನ ನಾವ್ ಇದ್ರಲ್ಲಿ ಓಂಕಾಳು ಮತ್ತೆ ಬೇವಿನ ಹೂವಿನ ಪುಡಿ ಈ ರೀತಿ ಹಾಕಿ ಮಾಡಿದೀವಿ. ಇದನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಹಬೆ ತಗೊಳ್ಳೋದ್ರಿಂದ ನೇಸಲ್ ಕಂಜೆಷನ್, ರೆಸ್ಪಿರೇಟರಿ ಕಂಜೆಷನ್, ಚೆಸ್ಟ್ ಕಂಜೆಷನ್ ಎಲ್ಲ ಬರ್ದಲೇ ಇರೋ ಹಾಗೆ ನೋಡ್ಕೋಬಹುದು. ಏನಾದ್ರೂ ಮೂಗ್ ಸುರಿಕೆ ಮತ್ತೆ ವಾಸನೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಏನಾನ ತೊಂದರೆ ಇದ್ರೂ ಕೂಡ ಅದನ್ನ ಸರಿ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಏನು ತೊಂದರೆ ಇಲ್ಲ ಅಂದ್ರೆ ದಿನಕ್ಕೆ 1 ಸಲ ಸ್ಟೀಮ್ ತಗೊಂಡ್ರೆ ಸಾಕು, ಯಾವ್ದಾನ ತೊಂದರೆ ಇದ್ರೆ ದಿನಕ್ಕೆ 2ರಿಂದ 3 ಸಲ ನೀವು ಇದನ್ನ ಸ್ಟೀಮ್ ತಗೋಬಹುದು. ಮತ್ತೆ ಅದು ಸ್ಟ್ರಾಂಗ್ ಇರೋದ್ರಿಂದ ನೀವು ನೀರಿಗೂ ಅಷ್ಟೇ ಒಂದೇ ಚಿಟಿಕೆ ಸಾಕಾಗುತ್ತೆ ಅದು. ಇದರಲ್ಲಿರೋ ಮತ್ತೊಂದು ಪ್ರಾಡಕ್ಟ್ ಬಂದು ಹರ್ಬಲ್ ಕಷಾಯ ಅಂತ. ಇದು ನೆಲ ಬೇವಿನಿಂದ ಮಾಡಿರುವಂತಹ ಕಷಾಯದ ಪುಡಿ. ಸೊ ಇದು ಪಿತ್ತಕ್ಕೆ ಸಂಬಂಧಿಸಿದ್ದು ಮತ್ತೆ ಕಫಕ್ಕೆ ಸಂಬಂಧಿಸಿದ್ದು, ಯಾವುದೇ ಕಾಯಿಲೆ ಇದನ್ನು ಕಡಿಮೆ ಮಾಡೋ ಶಕ್ತಿ ಈ ನೆಲ ಬೇವಿಗಿದೆ. ಇದರ ಕಷಾಯನ ದಿನಕ್ಕೆ ಬೆಳಿಗ್ಗೆ 1 ಸಲ ಖಾಲಿ ಹೊಟ್ಟೆನ ಕುಡಿಯೋದ್ರಿಂದ ಯಾವುದೇ ಸಮಸ್ಯೆ ಬರ್ದಲೇ ಇರೋ ಹಾಗೆ ಕಾಪಾಡುತ್ತೆ. ನಿಮ್ಗೆ ಏನಾದ್ರೂ ಕೆಮ್ಮು, ನೆಗಡಿ, ಶೀತ, ಜ್ವರ ಆ ರೀತಿ ಇದ್ರೆ ಇದನ್ನು ಕೂಡ ನೀವು ದಿನಕ್ಕೆ 2 ಸಲ ಕುಡಿಬಹುದು. ಇದರಲ್ಲಿರೋ ಮತ್ತೊಂದು ಪ್ರಾಡಕ್ಟ್ ಬಂದು ಸ್ವಸ್ಥ ಡ್ರಿಂಕ್ ಅಂತ. ಈ ಸ್ವಸ್ಥ ಡ್ರಿಂಕ್ ಅನ್ನ ಹಾಲಲ್ಲಿ ಹಾಕಿ ಕುದಿಸಿ ರಾತ್ರಿ ಮಲಗುವಾಗ ಕುಡಿಯೋದ್ರಿಂದ ಅಲರ್ಜಿ ತೊಂದರೆಗಳು ಬರ್ದಲೇ ಇರೋ ಹಾಗೆ ಕಾಪಾಡುತ್ತೆ. ಜೊತೆಗೆ ಇದರಲ್ಲಿರುವಂತಹ ಚಕ್ಕೆ, ಜಾಯಕಾಯಿ ಎಲ್ಲ ಇಂಟೆಸ್ಟೈನಲ್ ವರ್ಮ್ಸ್ ಅನ್ನ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಯಾವಾಗ ಇಂಟೆಸ್ಟೈನಲ್ ವರ್ಮ್ಸ್ ಹೊರಗಡೆ ಹೋಗುತ್ತೆ ನಮ್ಮ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಹೆಚ್ಚಾಗಿ ನಮ್ಮ ಬಾಡಿ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇದರಲ್ಲಿರೋ ಮತ್ತೊಂದು ಪ್ರಾಡಕ್ಟ್ ಬಂದು ಹರ್ಬಲ್ ಟೀ ಅಂತ. ಇದನ್ನ ಸಂಜೆ ವೇಳೆ ನೀರಲ್ಲಿ ಕುದಿಸಿ ಹಾಗೆ ಕುಡಿದ್ರು ಸರಿ, ಇಲ್ಲ ಸ್ವಲ್ಪ ಹಾಲು ಹಾಕೊಂಡು ಕಷಾಯ ತರ ಆದ್ರೂ ಮಾಡಿ ತಗೊಳ್ಳಿ. ಇದನ್ನ ಮಾಡೋದ್ರಿಂದ ಅಸ್ತಮಾ, ವೀಜಿಂಗ್ ಆ ರೀತಿ ಸಮಸ್ಯೆ ಬರ್ದಲೇ ಇರೋ ಹಾಗೆ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರೋ ಕಡೆ ಪ್ರಾಡಕ್ಟ್ ಬಂದು ಫಾರ್ ಸೋರ್ ಥ್ರೋಟ್ ಅಂತ. ಇದನ್ನ ಪ್ರತಿದಿನ ಮಧ್ಯಾಹ್ನ ಊಟ ಆದ್ಮೇಲೆ 1/4 ಚಮಚ ಅಷ್ಟು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ತಗೊಂಡ್ರೆ ನಮ್ ಡೈಜೆಷನ್ ಅನ್ನ ಜಾಸ್ತಿ ಮಾಡುತ್ತೆ. ನಿಮಗೇನಾದ್ರೂ ಗಂಟ್ಲು ನೋವು ಆ ರೀತಿ ಸಮಸ್ಯೆ ಇದ್ರೆ ದಿನಕ್ಕೆ 2 ಸಲ ತಗೋಬಹುದು ಜೇನುತುಪ್ಪದ ಜೊತೆ. 1 ಅಥವಾ 2 ದಿನದಲ್ಲೇ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಈ ಕಿಟ್ ಒಳಗಡೆನೆ ನಾವೊಂದು ಫ್ಲೈಯರ್ ಇಟ್ಟಿರ್ತೀವಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಪ್ರಿಂಟ್ ಆಗಿರುತ್ತೆ. ಯಾವ ರೀತಿ ತಗೋಬೇಕು, ಇದರ ಪ್ರಯೋಜನ ಏನು, ಪ್ರತಿಯೊಂದು ನಿಮ್ಗೆ ಅದರಲ್ಲೇ ಸಿಗುತ್ತೆ. ಅದು ಬಿಟ್ಟು ನಿಮ್ಗೆ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ಅದ್ರಲ್ಲಿ ಫೋನ್ ನಂಬರ್ ಕೂಡ ಇದೆ, ನೀವು ನಮ್ಗೆ ಫೋನ್ ಮುಖಾಂತರ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನೀವು ಈ ಆರೋಗ್ಯ ಕಿಟ್ ಖರೀದಿ ಮಾಡ್ಬೇಕು ಅನ್ನೋದಾದ್ರೆ
ಮಹಾನಸ ಆಯುರ್ವೇದ ಸಂಜಯ್ ನಗರದಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ವಾಸ್ ಯೋಗ ಸೆಂಟರ್ ಅಲ್ಲಿ ಕೂಡ ನಿಮಗ್ ಸಿಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅನ್ನೋದಾದ್ರೆ ನಮ್ಮ ಮಹಾನಸ ಆಯುರ್ವೇದ ಸಂಜಯ್ ನಗರನ ಸಂಪರ್ಕ ಮಾಡಿ ಸ್ವಿಗ್ಗಿ ಅಥವಾ ಡನ್ಸೋ ಮುಖಾಂತರ ಕಳಿಸ್ಕೊಡ್ತೀವಿ. ಬೆಂಗಳೂರಿಂದ ಹೊರಗಡೆ ಇದ್ರೆ ಸ್ಪೀಡ್ ಪೋಸ್ಟ್ ಮುಖಾಂತರ ನಾವು ನಿಮ್ಗೆ ಅದನ್ನ ತಲುಪಿಸ್ತೀವಿ. ಇಷ್ಟೇ ಅಲ್ದಲೆ, ಬೇರೆ ಯಾವುದೇ ಸಮಸ್ಯೆಗೆ ನೀವು ಕನ್ಸಲ್ಟೇಷನ್ ಬೇಕಿದ್ರು ಅಥವಾ ನಾವು ಅಂದ್ರೆ ಮಹಾನಸ ಆಯುರ್ವೇದದಲ್ಲಿ ಆಹಾರವೇ ಔಷಧಿ ಅಂತ ಹೇಳ್ತೀವಿ, ಸೊ ಡಯಟ್ ಗೈಡ್ಲೈನ್ಸ್ ಅಥವಾ ಫುಡ್ ಗೈಡ್ಲೈನ್ಸ್ ಬೇಕು ಅಂತಿದ್ರು ಕೂಡ ನೀವು ನಮ್ಗೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರತಿದಿನ 10 ರಿಂದ 12 ಗಂಟೆವರೆಗೂ ಇರುತ್ತೆ, ನೀವು ಅದಕ್ಕೆ ಕೂಡ ಸಂಪರ್ಕ ಮಾಡಬಹುದು. ಸೊ ನೀವು ಅದಕ್ಕೆ ಸಂಪರ್ಕ ಮಾಡ್ಬೇಕಾಗಿರುವಂತಹ ಮೊಬೈಲ್ ನಂಬರ್ 9620580101, 9620580801. ಸೊ ಇನ್ನ ಪ್ರತಿದಿನ ನಿಮ್ಗೆ ಹೆಚ್ಚಿನ ಮಾಹಿತಿ ಬಗ್ಗೆ ಕೊಡ್ತಾ ಹೋಗ್ತೀವಿ, ಅದರಲ್ಲೂ ಈ ವಾರ ಪೂರ್ತಿ ಶರದ್ ಋತುವಿನ ಬಗ್ಗೆನೆ ಮಾತಾಡ್ತಾ ಹೋಗ್ತೀವಿ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಶರದ್ ಋತುವಿನಲ್ಲಿ ಬರುವಂತಹ ಕಾಯಿಲೆಗಳನ್ನ ತಡಿಬಹುದು. ಆ ಕಾಯಿಲೆಗಳನ್ನ ತಡೆಯೋದಕ್ಕೋಸ್ಕರ ನಾವು ಮಹಾನಸ ತಂಡದಿಂದ ಈ ಎಫರ್ಟ್ ಸಮೇತ ನಾವು ಮಾಡ್ತಿರುವಂತದ್ದು ಈ ಶರದ್ ಋತುಚರ್ಯದ ಬಗ್ಗೆ ಆಹಾರ ವಿಹಾರನ ತಿಳಿಸ್ಕೊಡ್ತಾ ಇರುವಂತದ್ದು. ನಿಮ್ಗೆ ಬೇರೆ ಏನೇ ಇದ್ರು ಕೂಡ ನೀವು ನಮ್ಗೆ ಫೋನ್ ಮುಖಾಂತರ ನಿಮ್ಮ ಕ್ವಶನ್ಸ್ ಅನ್ನ ಕೇಳ್ಬೋದು, ಇಲ್ಲ ಅಂದ್ರೆ ನೀವು ನಮ್ಗೆ ಈ ಫೇಸ್ಬುಕ್ ಅಲ್ಲೇ ಕಮೆಂಟ್ಸ್ ಅಲ್ಲಿ ಕೂಡ ನೀವು ನಿಮ್ದೇನೆ ಕ್ವಶನ್ಸ್ ಇದ್ರು ಕೇಳ್ಬೋದು. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಡಾಕ್ಟರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗರ್ಕೆಗಳ ಉಪಯೋಗ, ಅದರ ಯೂಸೇಜ್ ಇಂದ ಏನೇನು ನಮ್ಮ ಆರೋಗ್ಯನ ಪಡ್ಕೋಬಹುದು ಅನ್ನೋದನ್ನ. ಯಾಕಂದ್ರೆ ಗರ್ಕೆಗೆ ನಾವು ಎಷ್ಟು ಇಂತಿಷ್ಟು ಹಣಗಳನ್ನ ಸುರಿದು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ಏನಿಲ್ಲ. ನಮ್ಮ ಸುತ್ತಮುತ್ತಲ್ಲಿ ಅಥವಾ ತುಂಬಾ ಪ್ಯೂರ್ ಆಗ್ಬೇಕು ಅಂತ ಅಂದ್ರೆ ಹಳ್ಳಿಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಯಾರಾದ್ರೂ ಕೇಳಿದ್ರೆ ನಮ್ಮ ಹಳ್ಳಿ ಜನಗಳು ಕೂಡ ತಂದು ಕೊಡ್ತಾರೆ, ಅದು ಸಿಗುತ್ತೆ. ಬಟ್ ಅದರಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತೆ ಸಿ ಕೂಡ ಹೊಂದಿದೆ ಅದು ಅಂತ ಅಲ್ವಾ? ಅದಿದೆ. ಬಟ್ ನಂದೊಂದು ಕ್ವಶನ್ ಡಾಕ್ಟರ್, ಇದನ್ನ ಏಜ್ ಲಿಮಿಟ್ ಇಲ್ವಾ? ಯಾರ್ ಬೇಕಾದ್ರೂ ತಗೋಬಹುದಾ ಇದನ್ನ? ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಯಾರ್ ಬೇಕಿದ್ರು ತಗೋಬಹುದು. ಅದರಲ್ಲೂ ಈ ಶರದ್ ಋತುವಿನಲ್ಲಂತೂ ಪ್ರತಿಯೊಬ್ರು ಪ್ರತಿದಿನ ತಗೊಂಡ್ರು ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ಮಕ್ಕಳು ಇವಾಗ 5 ಇಯರ್ಸ್ ಕಿಡ್ಸ್ ಇರ್ತಾರೆ, ಸೊ ಅಥವಾ 60 ವರ್ಷ 70 ವರ್ಷದವ್ರು ಇರ್ತಾರೆ, ಸೊ ಅವರು ಎಲ್ಲ ತಗೋಬಹುದು ಅಂತ ನೀವು ಹೇಳ್ತೀರ? ಹೌದು. ಅದೇ ಗಣೇಶನ್ಗೆ ಪ್ರಿಯವಾಗಿರುವಂತ ಈ ಗರ್ಕೆನಲ್ಲಿ ಎಷ್ಟೊಂದು ಉಪಯೋಗಗಳಿದೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು. ಇದ್ರ ಉಪಯೋಗ ಎಲ್ರು ಪಡ್ಕೋಬಹುದು, ಯಾಕಂದ್ರೆ ನಂಗೆ ಅದೊಂದು ಡೌಟ್ ಇತ್ತು, ಇದು ಕಿಡ್ಸ್ ತಗೋಬಹುದಾ ಅಥವಾ ಸ್ವಲ್ಪ ಏಜ್ ನ ವಯಸ್ಸಾಗಿರೋರು ತಗೋಬಹುದಾ ಅನ್ನೋದು. ಮತ್ತೆ ನಿಮ್ಮಲ್ಲಿ ಏನೋ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರಿ, ಅದು ಪೌಡರ್ ಸಿಗುತ್ತೆ ಅಂತ. ಅದು ಪ್ಯೂರ್ ನೀವೇ ಅದನ್ನ ಈಗ ನೀವು ತಗೊಂಡ್ ಬಂದ್ ನೀವು ನಾವೇ ಇವಾಗ ನಾವೇ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟ್ ಗರಕೆನ ತಂದು ಅದನ್ನ ಕೆಲವೊಂದು ಡೌಟ್ಸ್ ಇರುತ್ತೆ, ಅಯ್ಯೋ ಅದನ್ನ ಹೀಗ್ ತಗೋಬಹುದಾ, ಹಾಗ್ ತಗೋಬೇಕಾ, ಏನಾಗುತ್ತೆ ಅಂದ್ರೆ ಅದ್ ನಮಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಆದ್ರೂ ಇವಾಗ ನೀವುಗಳು ಆಲ್ರೆಡಿ ನಿಮ್ಮ ಇದ್ರಲ್ಲಿ ಕೊಡ್ತಾ ಇದ್ದೀರಲ್ಲ ಪೌಡರ್ಸ್ ಅನ್ನ ಇವೇನಲ್ಲಿ ತಗೋಬೇಕಂತ, ಸೊ ಅದಕ್ಕೆ ಏನಾದ್ರೂ ರಿಸ್ಟ್ರಿಕ್ಷನ್ ಇರುತ್ತಾ? ಇದನ್ನ ಮಕ್ಳಿಗೆಲ್ಲ ಕೊಡ್ಬಾರ್ದು ಅಥವಾ ಇಂಥವ್ರಿಗೆ, ಇವಾಗ ಹೆಣ್ಮಕ್ಳು ಇವಾಗ ಸಮ್ಟೈಮ್ಸ್ ಪೀರಿಯಡ್ಸ್ ತೊಂದರೆ ಇರುವಂತ ಹೆಣ್ಮಕ್ಳಿಗೆ, ಅಥವಾ ಅವಾಗಷ್ಟೇ ಮಗು ಹುಟ್ಟಿರುವಂತ ಬಾಣಂತಿ ಹೆಣ್ಮಕ್ಳಿಗೆ, ಸೊ ಅಂತವ್ರೇನಾದ್ರೂ ತಗೋಬಹುದಾ? ಆತರ ಏನಾದ್ರೂ ನಿಮ್ಮಲ್ಲಿ ಇದೆಯಾ? ಅಂದ್ರೆ ಈ ಆರೋಗ್ಯ ಕಿಟ್ ಅಂತ ಏನ್ ಹೇಳಿದ್ವಿ ಅದನ್ನ ಪ್ರತಿಯೊಬ್ರು ತಗೋಬಹುದು, ಏನು ತೊಂದರೆ ಇಲ್ಲ. ಬಟ್ ಈ ಕೆಲವೊಂದು ಸ್ಪೆಸಿಫಿಕ್ ಆಗಿ ಈಗ ಗರ್ಕೆದನ್ನು ತಗೋಬಹುದು, ಬಟ್ ಆದ್ರೂ ಪ್ರೆಗ್ನೆಂಟ್ ಇರೋರು ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ 1 ತಿಂಗಳು ಒಳಗಡೆ ಇರೋರು ಒಂದ್ಸಲ ನಮ್ಮನ್ನ ಕನ್ಸಲ್ಟ್ ಮಾಡಿ ಅವ್ರು ಯಾವ ತರ ಸ್ಟೇಜ್ ಅಲ್ಲಿ ಇದಾರೆ ನೋಡ್ಕೊಂಡು ನಾವು ಹೇಳ್ತೀವಿ. ಯಾಕಂದ್ರೆ ಕೆಲವೊಂದ್ ತಿಂಗಳು ಬೇಡ ಅಂತೀವಿ, ಕೆಲವೊಂದ್ ತಿಂಗಳು ಬೇಕು ಅಂತೀವಿ, ಅವ್ರಿಬ್ರು ಮಾತ್ರ ನಮ್ಮನ್ನ ಕನ್ಸಲ್ಟ್ ಮಾಡಿದ್ರೆ ಆಯ್ತು, ಮಿಕ್ಕವ್ರು ಎಲ್ಲಾ ಏಜ್ ತಗೋಬಹುದು. ತಗೋಬಹುದು. ಓಕೆ ಓಕೆ, ನಿಮಗೆ ಕನ್ಸಲ್ಟ್ ಮಾಡಿದ್ರೆ ಈಸಿ ವೇನಲ್ಲಿ ಅವರಿಗೆ ತಿಳಿಸ್ತೀರಾ ಅದರಿಂದ ಉಪಯೋಗ ಏನಿದೆ ಅಂತ. ಓಕೆ ಓಕೆ ಡಾಕ್ಟರ್, ತುಂಬಾನೇ ವಿಷಯಗಳನ್ನ ತಿಳಿಸ್ಕೊಟ್ರಿ, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ.
ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಾನು ಡಾಕ್ಟರ್ ಅರ್ಚನಾ ಮತ್ತೆ ಡಾಕ್ಟರ್ ರೇಖಾ ನಾವಿಬ್ರು ಮಾಡ್ತಾ ಇದ್ದೀವಿ. ಪ್ರತಿದಿನ 10 ರಿಂದ 12 ಗಂಟೆವರೆಗೂ ನೀವು ನಮ್ಮನ್ನ 9620580101 ಈ ದೂರವಾಣಿ ಸಂಖ್ಯೆಗೆ ನೀವು ನಮಗೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನ ಪಡಿಬಹುದು. ಅದಲ್ದಲೆ ನಿಮ್ಗೆ ಬೇರೆ ಆರೋಗ್ಯ ಕಿಟ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಮಾಹಿತಿ ಇರ್ಬೋದು, ದಿನಚರ್ಯ, ಋತುಚರ್ಯ ಅಥವಾ ಡಯಟ್ ಗೈಡ್ಲೈನ್ಸ್ ಏನೇ ಇದ್ರೂ ಕೂಡ ನೀವು ನಮ್ಮನ್ನ ಸಂಪರ್ಕ ಮಾಡ್ಬೋದು. ಅದರ ಜೊತೆಗೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಫೇಸ್ಬುಕ್ ಲೈವ್ ನಲ್ಲಿ ಬರ್ತೀವಿ. ಸೋಮವಾರದಿಂದ ಶುಕ್ರವಾರ ಸಂಜೆ 6:30 ಕೂಡ ಫೇಸ್ಬುಕ್ ಲೈವ್ ಅಲ್ಲಿ ಒಂದ್ ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀವಿ. ಸೊ ಇದನ್ನ ಕೇಳಿ ತಿಳ್ಕೊಳ್ಳಿ, ಫಾಲೋ ಮಾಡಿ. ಅದ್ರ ಎಲ್ಲ ಕರೆಕ್ಟ್ ಫಾಲೋ ಮಾಡೋದ್ರಿಂದ ನಾವು ಕಾಯಿಲೆಗಳಿಂದ ದೂರ ಇರೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ನಮಸ್ಕಾರ.